ಸ್ನೇಹಿತರೆ, ಈಗೇನ್ ನಾವು ಮನೆ ತೋರಿಸ್ತಾ ಇದೀವಿ, ಇದೇ ಸಂಚಾರಿ ವಿಜಯ್ ಅವರು ಇದ್ದಂತ ಮನೆ. ಈ ಮನೇಲಿ ಇದ್ದಿದ್ ಯಾವಾಗ ಅಂದ್ರೆ ಅವರು ಸ್ಕೂಲಲ್ಲಿ ಇದ್ದಾಗ. ಇದೇ ಸರ್ಕಲ್ ಅಲ್ಲಿ ಸಂಚಾರಿ ವಿಜಯ್ ಅವರ ನೆಕ್ಸ್ಟ್ ವೃತ್ತ ಅಂತ ಹೇಳಿ ಮಾಡ್ಬೇಕು ಅಂತ ಪ್ಲಾನ್ ಅಲ್ಲಿ ಇದಾರೆ ಊರಿನವರು ಮತ್ತೆ ಸ್ನೇಹಿತರು ಕೂಡ, ಒಂದಷ್ಟು ಜನ ಅಭಿಮಾನಿಗಳು ಕೂಡ. ಇವಾಗ ನಾವ್ ಎಲ್ಲೂ ಹೋಗ್ತಿದೀವಿ ಅಂತ ಅಂದ್ರೆ, ಸಂಚಾರಿ ವಿಜಯ್ ಅವರು ಈ ಊರಿಗೆ ಬಂದಾಗ ಸ್ನೇಹಿತರನ್ನ ಮೀಟ್ ಮಾಡಕ್ ಬಂದಾಗ ಒಂದು ಕ್ಯಾಂಟೀನ್ಗೆ ಮಸ್ಟ್ ಅಂಡ್ ಶುಡ್ ಹೋಗ್ತಾ ಇದ್ರು. ಆ ಕ್ಯಾಂಟೀನ್ ಅಲ್ಲಿ ಕೂತು ಟೀ ಕುಡಿತಾ ಇದ್ರು, ಆ ಕ್ಯಾಂಟೀನ್ ಅಲ್ಲಿ ಕುತ್ಕೊಂಡು ಬೋಂಡಾ ಬಜ್ಜಿಗಳನ್ನ ತಿಂತಾ ಇದ್ರು, ಮತ್ತೆ ಅವರ ಸ್ನೇಹಿತರದೇ ಕ್ಯಾಂಟೀನ್ ಕೂಡ ಆಗಿರೋದ್ರಿಂದ ಆ ಕ್ಯಾಂಟೀನ್ ಕರ್ಕೊಂಡು ಹೋಗ್ತಾ ಇದೀವಿ ನಾವೀಗ. ನಾವೀಗ ಪಂಚೇನಹಳ್ಳಿಯ ಸಂಚಾರಿ ವಿಜಯ್ ಅವರ ಫೇವರೇಟ್ ಸ್ಪಾಟ್, ಮತ್ತೆ ಅವರ ಸ್ನೇಹಿತಂದೇ ಕ್ಯಾಂಟೀನ್ ಕೂಡ. ಇಲ್ಲಿ ಬಂದಾಗೆಲ್ಲ ಇಲ್ಲೇ ಅವರು ಟೀ ಅನ್ನ ಸವಿತಾ ಇದ್ದಿದ್ದು, ಒಂಚೂರು ಟೀ ಮಾಡೋ ಮರೆ ಅಂತ ಹೇಳ್ತಾ ಇದ್ದಿದ್ದು, ಬಿಸಿ ಬಿಸಿ ಟೀನ ಕುಡಿತಾ ಇದ್ದಿದ್ದು. ಇದೇ ನಂದೀಶ್ ಅವರು ಜೊತೆಲಿ ನಮ್ಮ ಇಷ್ಟ ತನಕ ಗಂಗೂಲಿ ಅವರು ಇದ್ರು, ಆ ಗಂಗೂಲಿ ಅವರೇ ಸ್ವತಃ ಟೀ ಮಾಡ್ತಾ ಇದ್ರು, ಅವ್ರದೇ ಟೀ ಕ್ಯಾಂಟೀನ್. ಅವ್ರು ಟೀ ಮಾಡ್ಬಿಟ್ಟು ಟೀ ತಗೊಂಡು ಬರ್ತಾ ಇದ್ರು. ಈಗ ನಮಗೂ ಕೂಡ ಟೀ ತರ್ತೀನಿ ಅಂತ ಹೇಳಿದ್ದಾರೆ. ನೋಡ, ನಾವು ಒಂಚೂರು ಸಂಚಾರಿ ವಿಜಯ್ ಅವರು ಕುಡಿದಂತ ಟೀನ ಅಥವಾ ಅವ್ರು ಕುಡಿತಾ ಇದ್ದಂತ ಕ್ಯಾಂಟೀನ್ ಅಲ್ಲಿ ಟೀ ಕುಡಿದು ಅದ್ರ ಟೇಸ್ಟ್ ಹೆಂಗಿತ್ತು ಅಂತ ಹೇಳ್ತೀನಿ. ಪ್ರೀತಿಯಿಂದ ಟೀ ಮಾಡಿ ಕೊಡ್ತಾ ಇದ್ರು, ಇವತ್ತು ನಾವು ಕೂಡ ಕುಡಿತಾ ಇದ್ವಿ. ನಿಜವಾಗ್ಲು ನಾವು ಅದನ್ನ ಬಗ್ಗೆ ಮಾತಾಡ್ಲಿಕ್ಕೆ ಇದಿಲ್ಲ ಅಷ್ಟು. ಅವ್ರ ಸ್ನೇಹಿತರು ಕೂಡ ಅಷ್ಟೇ, ಅವ್ರು ಇದ್ದಾಗ ಅವರ ಅಭಿಮಾನ ಹೇಗಿತ್ತು, ಸರ್ ನಾವು ಸಂಚಾರಿ ವಿಜಯ್ ಅವ್ರನ್ನ ಮಾತಾಡ್ಸಕ್ ಬಂದಿರಾ ಅಂತ ಹೇಳಿದಾಗ ಅವ್ರು ಇದ್ದಾಗ ಕೂಡ ಯಾವ ರೀತಿ ಪ್ರೀತಿ ವಿಶ್ವಾಸ ತೋರಿಸ್ತಿದ್ರು, ಅವ್ರು ಇವತ್ತು ಇಲ್ಲ ಅಂದ್ರೂ ಕೂಡ ಅದೇ ಪ್ರೀತಿ ವಿಶ್ವಾಸದಲ್ಲಿ ನಮ್ಮನ್ನ ಬರಮಾಡಿಕೊಂಡ್ರು. ಒಂದಷ್ಟು ವಿಚಾರಗಳನ್ನ ಹೇಳಿದ್ರು, ನೋಡಿ ಮಳೆ ಬರ್ತಾ ಇದೆ, ಒಂದಷ್ಟು ಇದಾಗ್ತಾ ಇದೆ, ಆದ್ರೂ ಕೂಡ ಸರ್ ನೀವು ಅಲ್ಲಿಂದ ಬಂದಿದ್ರಾ ನಮ್ಮ ಗೆಳೆಯನ ಬಗ್ಗೆ ಹೇಳಲಿಕ್ಕೆ ಅಂತೇಳಿ ಅವ್ರು ಅಷ್ಟೇ ಖುಷಿಯಿಂದ ಕೂಡ ನಮಗೆ ಟೀ ಅನ್ನ ಮಾಡಿಕೊಟ್ಟು ನಮ್ಮನ್ನ ಬಹಳ ಆದರವಾಗಿ ಕಾಣ್ತಾ ಇದ್ದಾರೆ. ಅವ್ರಿಗೆ ನಾವು ಕೃತಜ್ಞತೆ ಹೇಳಲೇಬೇಕು.